जब अगस्त 2021 में मुझे ये फ्लैट बेचना था और इसका एक प्रोसीजर ये भी है कि हमें एनओसी सी ग्रेटर नोएडा अथॉरिटी से और बिल्डर से लेना जरूरी है जब मैं एनओसी लेने बिल्डर के ऑफिस गई उन्होंने हमें बताया कि ग्रेटर नोएडा अथॉरिटी ने हमारा जो फ्लैट है और फ्लैटों के साथ 112 फ्लैट हैं टोटल वो सारे डिस्प्यूटेड लिस्ट में हैं ग्रेटर नोएडा अथॉरिटी के लिस्ट में मैं मिस्टर नरेंद्र भूषण जो कि सीईओ थे ओ थे ग्रेटर नोएडा अथॉरिटी के उनसे मिली उनको रिटर्न कंप्लेंट दी उन्होंने हमें बताया कि जो रजिस्ट्री में सिग्नेचर्स हैं ग्रेटर नोएडा अथॉरिटी के रिप्रेजेंटेटिव्स के ನಮಸ್ಕಾರ ಸ್ನೇಹಿತರೆ ಗ್ರೋ ಕನ್ನಡ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ನಟರಾಜ್ ಮಾಡುವುದೇ ಅಂತ ಅಜುಮ್ ನೀವು ಒಂದು ಸೈಟ್ ಅನ್ನ ಪರ್ಚೇಸ್ ಮಾಡಿದ್ರ ಬಹಳ ಆಸೆಯಿಂದ ಒಂದು ಮನೆನೇ ಇರ್ಬೋದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕನ್ಸ್ಟ್ರಕ್ಷನ್ ನಡೀತಾ ಇರತಕ್ಕಂತ ಒಂದ್ ಮನೆಯನ್ನ ಪರ್ಚೇಸ್ ಮಾಡಿದರಾ ನಂದಪ್ಪ ಮನೆ ಇದೆ ಅಂತ ಅನ್ಕೊಂಡು ನೀವು ಖುಷಿ ಪಡ್ತಾ ಇರ್ತೀರಾ ಬಟ್ ಅಟ್ ದ ಸೇಮ್ ಟೈಮ್ ಒನ್ ಫೈನ್ ಡೇ ಬಂದು ನಿಮ್ಗೆ ಗೊತ್ತಾಗುತ್ತೆ ಅದು ನಿಮ್ಮ ಹೆಸರಿಂದ ಇಲ್ಲ ಅಥವಾ ನಿಮಗೆ ಸಿಗ್ತಾ ಇಲ್ಲ ನೀವು ಇವತ್ತು ಪ್ಲಾನ್ ಮಾಡ್ಕೊಂಡಿದ್ರ ಹತ್ತು ವರ್ಷ ಆದ್ಮೇಲೆ ಬರ್ತಕ್ಕಂಥ ಪ್ರಾಪರ್ಟಿ ಅದು ನಿಮ್ಗೆ ಆಗಿರುತ್ತೆ ಈ ರೀತಿಯಾದಂತಹ ವಿಷಯಗಳು ನಡೆದಾಗ ಯಾರಿಗೆ ಆದ್ರೂ ಕೂಡ ಡೆಫಿನೆಟ್ಲಿ ಬೇಜಾರಾಗುತ್ತೆ ಬಟ್ ಈ ವಿಷಯ ನಡೆಯೋದಕ್ಕಿಂತ ಮುಂಚೆನೆ ಇವಾಗ ಸಪೋಸ್ ನಿಮ್ಮ ಹತ್ರ ಆಲ್ರೆಡಿ ಪ್ರಾಪರ್ಟಿ ಇದೆ ಅಥವಾ ಪ್ರಾಪರ್ಟಿ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಅದಕ್ಕಿಂತ ಮುಂಚೆನೆ ನಾವು ಜಾಗರೂಕತೆಯಿಂದ ಕೆಲವೊಂದಿಷ್ಟು ಡಾಕ್ಯುಮೆಂಟೇಶನ್ಸ್ಗಳನ್ನ ಪ್ರಾಪರ್ ಆಗಿ ವೆರಿಫೈ ಮಾಡ್ಕೊಂಡು ಹೆಜ್ಜೆ ಇಟ್ಟರೆ ಈ ರೀತಿಯಾದಂತಹ ಪರಿಸ್ಥಿತಿ ನಾವು ತಲುಪ್ತಕ್ಕಂಥ ಗಳು ಬಹಳ ಕಡಿಮೆ ಆಗುತ್ತೆ ಇವತ್ತಿನ ವಿಡಿಯೋನ ಇದೇ ಉದ್ದೇಶವಾಗಿ ನಾವು ಮಾಡ್ತಾ ಇರತಕ್ಕಂಥದ್ದು ಸುಮಾರು ಡಾಕ್ಯುಮೆಂಟನ್ಸ್ ಗಳು ಬರುತ್ತೆ ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಆಲ್ರೆಡಿ ಸೈಟ್ ಇದೆ ಅಥವಾ ಆಲ್ರೆಡಿ ನಿಮ್ಮ ಹತ್ರ ಪ್ರಾಪರ್ಟಿ ಇದೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಈ ವಿಡಿಯೋ ನೀವು ಕೊನೆವರೆಗೂ ನೋಡ್ತಕ್ಕಂಥದ್ದು ಸೂಕ್ತ ಬಿಕಾಸ್ ನಾನು ಈ ಒಂದು ವಿಡಿಯೋ ಮೂಲಕ ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ ಗಳು ಎಸ್ಪೆಷಲಿ ಪ್ರಾಪರ್ಟಿ ರಿಲೇಟೆಡ್ ಸೈಟ್ಸ್ ರಿಲೇಟೆಡ್ ಅದು ಕನ್ಸ್ಟ್ರಕ್ಷನ್ ಅಲ್ಲಿ ಇರೋದೇ ಇರಬಹುದು ಅಥವಾ ರೆಡಿ ಟು ಮೂವ್ ಪ್ರಾಪರ್ಟಿ ಇದ್ರೂ ಕೂಡ ಕೆಲವೊಂದಿಷ್ಟು ಗಳ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮೂಲಕ ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರ ಮೊದಲನೇ ಬಾರಿಗೆ ನಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೆಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ ಸೊ ಲೆಟ್ಸ್ಟಾರ್ಟ್ ಸ್ಟಾರ್ಟೆಡ್ ಮೊದಲನೇ ಬಾರಿಗೆ ಮೊದಲನೇ ಸೆಕ್ಷನ್ ಅಂತ ಹೇಳೋದಾದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಬಹಳನೇ ಜಾಗರೂಕತೆಯನ್ನು ನಾವು ವಹಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಈ ಒಂದು ಪಾಯಿಂಟ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಒಳಗಡೆಗೆ ಇಂಡಿಯಾದ ಪಾಪ್ಯುಲೇಷನ್ ಸೆವೆನ್ ಗೆ ರೀಚ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಅಂದ್ರೆ ಐವತ್ತೊಂದು ಪರ್ಸೆಂಟೇಜ್ ಜನಗಳು ಇದರಲ್ಲಿ ಅರ್ಬನ್ ಏರಿಯಾ ಎಸ್ಪೆಷಲಿ ಮೆಟ್ರೋ ಗಳಲ್ಲಿ ಇವತ್ತಿನ ಮಟ್ಟಿಗೆ ಜೀವನವನ್ನ ಕಳಿತಾ ಇದ್ದಾರೆ ಸೊ ಈ ರೀತಿಯಾದಂತಹ ಸಂದರ್ಭದಲ್ಲಿ ರೆಡಿ ಟು ಮೂವ್ ಪ್ರಾಪರ್ಟೀಸ್ ಗಳ ಕಾಸ್ಟ್ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗ್ತಕ್ಕಂತಹ ಪಾಸಿ ಸೊ ಹಾಗಾಗಿ ಅಂಡರ್ ಕನ್ಸ್ಟ್ರಕ್ಷನ್ ಇರ್ತಕ್ಕಂತಹ ಪ್ರಾಪರ್ಟೀಸ್ ಇನ್ವೆಸ್ಟರ್ ಕಣ್ಣು ಅಥವಾ ಯಾರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಫ್ಯೂಚರ್ಗೆ ಇರ್ತಾರೆ ಯಾವಾಗ ಇಂಟ್ರೆಸ್ಟ್ ಜಾಸ್ತಿ ಒಂದು ಸೆಕ್ಷನ್ ಮೇಲೆ ಇರುತ್ತೋ ಆಬ್ವಿಯಸ್ಲಿ ಮೋಸಗಳು ಕೂಡ ಆ ಸೆಕ್ಷನ್ಸ್ ಗಳಲ್ಲಿ ಜಾಸ್ತಿ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಇರುತ್ತೆ ಯಾವುದೇ ಒಬ್ಬ ಈಗ ಡೆವಲಪರ್ ಇರ್ತಾರೆ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ಬಿಡ್ತೀವಿ ರೀಸೆಂಟ್ ನಮ್ಮ ಸುತ್ತಮುತ್ತ ಆಗಿರತಕ್ಕಂತ ಎಕ್ಸಾಂಪಲ್ ಪ್ರಕಾರ ಹದಿಮೂರು ವರ್ಷ ತಗೊಂಡಿದ್ದಾರೆ ಮನೆನ ಕಟ್ಟಲಿಕ್ಕೆ ಸೊ ಅಜೀವ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಲೋನ್ ತಗೊಂಡಿದೀರ ಈ ರೀತಿಯಂತಹ ಒಂದು ಪರಿಸ್ಥಿತಿಯಲ್ಲಿ ಲೋನ್ ಅನ್ನು ಕಟ್ಟಬೇಕು ಜೊತೆಗೆ ಮನೆ ನಿಮ್ಗೆ ಸಿಗ್ತಾ ಇಲ್ಲ ಡೆವಲಪರ್ ನಿಮ್ಗೆ ಏನೇನೋ ಫಾಲ್ಸ್ ಕಮಿಟ್ಮೆಂಟ್ ಇನಿಷಿಯಲ್ ಲೆವೆಲ್ ಕೊಟ್ಟಿರ್ತಾರೆ ಸೊ ಹಾಗಾಗಿ ಕ್ರೆಡಿಬಿಲಿಟಿ ಆಫ್ ಡೆವಲಪರ್ ತುಂಬಾ ಮ್ಯಾಟರ್ ಆಗುತ್ತೆ ಈ ರೀತಿಯಾದಂತಹ ಡಿಸಿಷನ್ಸ್ ಗಳನ್ನ ತಗೊಳ್ಬೇಕಾದ್ರೆ ಇಲ್ಲೇ ಬರ್ತಕ್ಕಂತಹ ಮೊದಲನೆಯ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ರೇರಾ ಡಾಕ್ಯುಮೆಂಟ್ ಅಂತ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಆಫ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂತ ಹೇಳ್ಕೊಂಡು ಸೊ ಬೇಸಿಕಲಿ ಈ ಒಂದು ರೇರಾ ರೀಗಲ್ ಡಾಕ್ಯುಮೆಂಟ್ ಆಗಿರುತ್ತೆ ಯಾವುದೇ ಒಬ್ಬ ಡೆವಲಪರ್ ಇದಾರೆ ಅಂದ್ರೆ ಅವರು ತಗೊಳ್ತಾ ಇರ್ತಕ್ಕಂತಹ ಪ್ರೊಜೆಕ್ಟ್ಸ್ ಗಳನ್ನ ಇಲ್ಲಿ ರೆಜಿಸ್ಟರ್ ಮಾಡಬೇಕಾಗುತ್ತೆ ಬೇಸಿಕಲಿ ಸುಮಾರು ಮಾಹಿತಿಗಳು ಇದರಲ್ಲೂ ಬರುತ್ತೆ ಇನ್ಫ್ಯಾಕ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಟೈಮ್ ಲೈನ್ ಅನ್ನು ಕೂಡ ಅವರು ಇದರಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಈಗ ಯಾವುದೋ ಒಂದು ಟೈಮ್ ಅವ್ರಿಗೆ ಬೇಕಾಗದಂಗೆ ಅವ್ರು ಮಾಡಕ್ಕಾಗಲ್ಲ ಕೆಲವೊಂದಿಷ್ಟು ಪ್ರೊಜೆಕ್ಟ್ಸ್ ಗಳನ್ನ ಪ್ರೊಜೆಕ್ಟ್ ಅವ್ರು ಮಾಡ್ತಿದ್ದಾರೆ ಅಂತಂದ್ರೆ ವಿತ್ ಇನ್ ಇಷ್ಟು ಟೈಮ್ ಲೈನ್ ಒಳಗಡೆನೆ ಮುಗಿಸ್ಬೇಕು ಅಂತಕ್ಕಂತಹ ರಿಸ್ಟ್ರಿಕ್ಷನ್ ಈ ರೀತಿಯಾದಂತಹ ಒಂದು ರೆಗ್ಯುಲೇಷನ್ಸ್ ಗಳು ಇಟ್ಟಿರುತ್ತೆ ಡೆವಲಪರ್ಸ್ ಗಳಿಗೆ ಡೆವಲಪರ್ಸ್ ಗಳು ಮೇನ್ ಮೇನ್ ಇಂಪಾರ್ಟೆಂಟ್ ಪ್ರೊಜೆಕ್ಟ್ ಡೀಟೇಲ್ಸ್ ಗಳಾಗಿರ್ತಕ್ಕಂಥ ಎಕ್ಸಾಕ್ಟ್ ಕಾರ್ಪೆಟ್ ಏರಿಯಾ ಇರಬಹುದು ಎಷ್ಟು ನೀವು ಪೇ ಮಾಡ್ತಾ ಇದ್ರ ಅದಕ್ಕೆ ಹಾಗೆ ಅಮ್ಯುನಿಟೀಸ್ ಗಳು ಏನೆಲ್ಲ ಅದ್ರ ಜೊತೆ ಸಿಗಬಹುದು ಅಟ್ ದ ಸೇಮ್ ಟೈಮ್ ನೆಸೆಸರಿ ಅಪ್ರೂವಲ್ಸ್ ಏನೆಲ್ಲ ತಗೊಳ್ಬೇಕು ಮೇನ್ ಇಂಪಾರ್ಟೆಂಟ್ ಟೈಮ್ ಲೈನ್ ಅನ್ನು ಕೂಡ ಅವ್ರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಈ ರೀತಿಯಂತ ಸರ್ಟಿಫಿಕೇಶನ್ ಅಲ್ಲಿ ಅಂಡ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅವರು ಕೊಟ್ಟಿರತಕ್ಕಂತ ಟೈಮ್ ಲೈನ್ ಒಳಗಡೆಗೇನೆ ಅವರ ಪ್ರೊಜೆಕ್ಟ್ ಪ್ರಾಜೆಕ್ಟ್ ನ ಮುಗಿಸ್ಲಿಲ್ಲ ಅಂತಂದ್ರೆ ಗಳಿಗೆ ಕೆಲವೊಂದಿಷ್ಟು ಪೆನಾಲ್ಟೀಸ್ ಗಳು ಈ ಒಂದು ಸೆಕ್ಷನ್ ಅಲ್ಲಿ ಆಗುತ್ತೆ ಅಥವಾ ಈ ಒಂದು ರೆಗ್ಯುಲೇಷನ್ ಗಳ ಅಂಡರ್ ಅಲ್ಲಿ ಆಗುತ್ತೆ ಸೊ ಹಾಗಾಗಿ ಟೈಮ್ ಲೈನ್ ಅನ್ನ ಬಹಳ ಕ್ರ್ಯೂಷಲ್ ಆಗಿ ಫ್ಯಾಕ್ಟರ್ ಮಾಡಿರ್ತಾರೆ ಈ ರೀತಿಯಾದಂತಹ ಒಂದು ಕಾನೂನಿನ ಅಂಡರ್ ಅಲ್ಲಿ ಅಂಡ್ ಇನ್ನೊಂದು ಸಿಗ್ನಿಫಿಕೆಂಟ್ ಒಂದು ಪರ್ಪಸ್ ಏನಪ್ಪಾ ಅಂತ ಅಂದ್ರೆ ರೇರಾ ಸರ್ಟಿಫಿಕೇಟ್ ದಿ ರೇರಾ ಟೀಮ್ ಏನಿದೆಯೋ ಸಪ್ರೇಟ್ ಆಗಿನ ಮ್ಯಾನೇಜ್ ಮಾಡ್ತಾ ಆಸ್ ಎಸ್ ಥರ್ಡ್ ಪಾರ್ಟಿ ನಿಮ್ಮ ಎಂಟೈರ್ ಮನಿ ಓವರ್ ಆಲ್ ಹ್ಯಾಂಡ್ಲಿಂಗ್ ಮಾಡ್ತಕ್ಕಂತಹ ಒಂದು ಪರಿಸ್ಥಿತಿ ಬಂದಾಗ ಇಲ್ಲಿ ನೀವೇನೋ ಒಂದು ಅಮೌಂಟ್ ಅನ್ನ ಪೇ ಮಾಡ್ತಿರ್ತೀರಾ ಅಥವಾ ಅಮೌಂಟ್ ನೋತಾ ಇರ್ತೀರ ಕೊಡ್ತಾ ಇರ್ತೀರಾ ಈ ರೀತಿಯ ಒಂದು ಟ್ರಾನ್ಸಾಕ್ಷನ್ ನ ಕಂಪ್ಲೀಟ್ ಆಸ್ ಅಥರ್ಡ್ ಪಾರ್ಟಿ ರೆಗ್ಯುಲೇಷನ್ ಮಾಡ್ತಾ ಇರುತ್ತೆ ಇನ್ನ ಏನಾರು ಡಿಸ್ಪ್ಯೂಟ್ ಗಳಾಗಿದೆ ಏನಾರು ಪ್ರಾಬ್ಲಮ್ಸ್ ಗಳಿದೆ ಡೆವಲಪರ್ಸ್ ಗಳ ಜೊತೆ ಅಂತಂದ್ರೆ ಇಮಿಡಿಯೇಟ್ ಆಗಿ ರೇರಾಗ ನೀವು ಕಂಪ್ಲೇಂಟ್ ಮಾಡಬಹುದು ಕೋರ್ಟ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ವಿಷಯಗಳು ಇಮಿಡಿಯೇಟ್ಲಿ ಸಾರ್ಟ್ ಔಟ್ ಆಗ್ತಕ್ಕಂತಹ ಪಾಸಿಬಿಲಿಟಿಸ್ ಗಳು ಇರುತ್ತೆ ಇದ್ರ ಜೊತೆ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ಮುಖ್ಯವಾದಂತಹ ಪಾಯಿಂಟ್ ಸ್ಯಾಂಕ್ಷನ್ ಪ್ಲಾನ್ ಅನ್ನು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ ರೇರಾ ಆಕ್ಟ್ ಅಂಡರ್ ಅವರ ಸರ್ಟಿಫಿಕೇಶನ್ ಇದೆ ಅಂತಂದ್ರೆ ಅದರ ಒಳಗಡೆ ಇರತಕ್ಕಂತ ಸ್ಯಾಂಕ್ಷನ್ ಪ್ಲಾನ್ ಸೊ ಈಗ ಪಾರ್ಕ್ ಸ್ಯಾಂಕ್ಷನ್ ಆಗಿದೆಯಾ ಇಲ್ವಾ ಬೇರೆ ಬೇರೆ ರೀತಿಯ ಫೀಚರ್ಸ್ ಏನು ಅವರು ಆಫರ್ ಮಾಡ್ತಾ ಇದ್ರು ಇನಿಷಿಯಲ್ ಲೆವೆಲ್ ಅಲ್ಲಿ ಅದೆಲ್ಲ ನಿಜವಾಗ್ಲು ಸ್ಯಾಂಕ್ಷನ್ ಆಗಿದೆಯಾ ಇಲ್ವಂತಕ್ಕಂಥ ಮಾಹಿತಿಗಳು ಇದರಲ್ಲಿ ಇರುತ್ತೆ ನಾವು ಅದನ್ನ ಆಸ್ ಎನ್ ಇನ್ವೆಸ್ಟರ್ ಅಥವಾ ನಾವು ಬೈ ಮಾಡ್ತಾ ಇದೀವಿ ಅಂತಂದ್ರೆ ತಿಳ್ಕೊಳ್ತಕ್ಕಂಥದ್ದು ಸೂಕ್ತ ಸೊ ಯೂಶಲಿ ಬಿಲ್ಡರ್ಸ್ ಗಳು ಇನಿಷಿಯಲ್ ಟೈಮ್ ಅಲ್ಲಿ ಅವರು ಕೆಲವು ಸಡನ್ ನಂಬರ್ಸ್ ಗಳನ್ನ ಕೊಟ್ಟು ನಾವು ಸರ್ಟಿಫೈಡ್ ಅಂತ ಹೇಳ್ತಾರೆ ಬಟ್ ಇದನ್ನ ನಾವು ಆಸ್ ಅ ಬೈಯರ್ ಒಂದ್ಸತಿ ವೆರಿಫೈ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಯಾವ ರೀತಿ ಇದನ್ನ ಮಾಡ್ತಾರೆ ರೇರಾದ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಬಹುದು ಸೊ ಬೇಸಿಕಲಿ ಸ್ಪೆಸಿಫಿಕ್ ಸ್ಟೇಟ್ ನ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಬೇಕಾಗುತ್ತೆ ಫಾರ್ ಕರ್ನಾಟಕ ಅಂದ್ರೆ ಕರ್ನಾಟಕದ ವೆಬ್ಸೈಟ್ ನ ವಿಸಿಟ್ ರಿಜಿಸ್ಟರ್ಡ್ ಪ್ರೊಜೆಕ್ಟ್ ಸೆಕ್ಷನ್ ಅಲ್ಲಿ ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮ್ಮ ಪ್ರೊಜೆಕ್ಟ್ ಆ ಪ್ರಾಜೆಕ್ಟ್ ನ ನೇಮ್ ಇರ್ಬೋದು ಅಥವಾ ಪ್ರೊಮೋಟರ್ ನೇಮ್ ಇರ್ಬೋದು ಅಥವಾ ರಿಜಿಸ್ಟ್ರೇಷನ್ ನಂಬರ್ ಆಗಿ ಸರ್ಚ್ ಮಾಡಬಹುದಾಗಿರುತ್ತೆ ನೀವು ಅದಾದ್ಮೇಲೆ ಡೌನ್ಲೋಡ್ ಲಿಂಕ್ ನಿಮ್ಗೆ ಸಿಗುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ರೇರಾ ಸರ್ಟಿಫಿಕೇಟ್ ಡೀಟೇಲ್ಸ್ ಗಳನ್ನ ಪ್ರಾಜೆಕ್ಟ್ ರಿಲೇಟೆಡ್ ರೇರಾ ಸರ್ಟಿಫಿಕೇಟ್ ಡೀಟೇಲ್ಸ್ ಗಳನ್ನ ನೀವು ಪಡಿಬಹುದು ಸೊ ಇದು ಪಾಯಿಂಟ್ ಒನ್ ಆದ್ರೆ ಪಾಯಿಂಟ್ ಟು ಡಾಕ್ಯುಮೆಂಟೇಷನ್ ಟೂ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇದಷ್ಟೇ ನಮಗೆ ಸಾಲಲ್ಲ ಓವರ್ ಆಲ್ ಬೇರೆ ಮಾಹಿತಿಗಳ ಡೀಟೇಲ್ಸ್ ಗಳನ್ನು ಕೂಡ ನಾವು ಪಡಿಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಮುಂಚೆ ಲೈಕ್ ನಂಬರ್ ಆಫ್ ಪ್ರೊಜೆಕ್ಟ್ಸ್ ಗಳು ಎಷ್ಟು ಡೆವಲಪರ್ ಕಂಪ್ಲೀಟ್ ಮಾಡಿದ್ದಾರೆ ಸೋಫಾರ್ ಅವರ ಟ್ರ್ಯಾಕ್ ರೆಕಾರ್ಡ್ ಯಾವ ತರ ಇದೆ ಹಾಗೆ ಟೈಮ್ಲಿ ಕಂಪ್ಲೀಷನ್ ಮಾಡಿದಾರ ಮಾಡಿದಾರಾ ಇಲ್ವಾನ್ ಟೈಮ್ ಒಳಗಡೆ ಮಾಡಿಕೊಟ್ಟಿದಾರಾ ಇಲ್ವಾ ಹಾಗೆ ಪ್ರಾಮಿಸ್ ಮಾಡಿರ್ತಕ್ಕಂತಹ ಒಂದು ಅಮ್ಯುನಿಟೀಸ್ ಗಳು ಏನ್ ಬೆನಿಫಿಟ್ಸ್ ಗಳನ್ನ ಪ್ರಾಮಿಸ್ ಮಾಡಿರ್ತಾರೋ ಅದು ಆಕ್ಚುಲ್ ಆಗಿ ಡೆಲಿವರಿ ಆಗಿ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಫೈನಾನ್ಷಿಯಲ್ ರಿಲೇಬಿಲಿಟಿ ಯಾವ ತರ ಇದೆ ನೀವು ದುಡ್ಡು ಕೊಟ್ಟಿದ್ರೆ ಅಂದ್ರೆ ರಿಲೈ ಆಗಬಹುದು ಅವ್ರ ಮೇಲೆ ಹಾಗೆ ಲೀಗಲ್ ಡಿಸ್ಪ್ಯೂಸ್ ಏನಾದರೂ ಕೂಡ ಗಳನ್ನು ಚೆಕ್ ಮಾಡಬೇಕಾಗುತ್ತೆ ನಿಮ್ಗೆ ಗೊತ್ತಿರತಕ್ಕಂಥ ವಿಷಯನೇ ಲೀಗಲ್ ವಿಷಯಗಳು ಅಂತ ಬಂದಾಗ ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸ್ ರಿಲೇಟೆಡ್ ಆ ರೀತಿಯ ವಿಷಯಗಳು ತುಂಬಾ ಡ್ರಾಗ್ ಮಾಡ್ಬಿಡುತ್ತೆ ಪ್ರೊಸೆಸ್ ಗಳನ್ನ ಇನ್ಫ್ಯಾಕ್ಟ್ ಒಂದು ಎಕ್ಸಾಂಪಲ್ ಮೂಲಕ ನೋಡ್ತೀವಿ ಅಂದ್ರೆ ಪ್ಯಾಲೇಸ್ ರಾಯಲ್ ಅಂತಕ್ಕಂತಹ ಇಂಡಿಯಾದ ಟಾಲೆಸ್ಟ್ ಹಾಗೆ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಲಕ್ಸುರಿ ಟವರ್ಸ್ ಏನಿದೆಯೋ ಮುಂಬೈಯಲ್ಲಿ ಇವತ್ತಿನ ಕಾಲಕ್ಕೆ ಯಾವುದೇ ರೀತಿಯಲ್ಲ ಬಿಕಾಸ್ ಲೀಗಲ್ ಬ್ಯಾಟಲ್ಸ್ ಗಳಲ್ಲಿ ನಡೀತಾ ಇದೆ ನಿಯರ್ಲಿ ಹತ್ತು ವರ್ಷಗಳಿಂದ ಸೊ ಇಲ್ಲೇ ಬರತಕ್ಕಂತಹ ನೆಕ್ಸ್ಟ್ ಡಾಕ್ಯುಮೆಂಟೇಷನ್ ಎನ್ಕಂಬರ್ ಸರ್ಟಿಫಿಕೇಟ್ ಇ ಸಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಸೊ ಇ ಸಿ ಸರ್ಟಿಫಿಕೇಟ್ ಇದೆ ಅಂತಂದ್ರೆ ಯಾವುದೇ ಒಂದು ಪ್ರಾಪರ್ಟಿಗೆ ಯಾವುದೇ ರೀತಿಯ ಲೀಗಲ್ ಡಿಸ್ಪ್ಯೂಟ್ ಗಳು ಆಗ್ತಿಲ್ಲ ಕಂಪ್ಲೀಟ್ ಫ್ರೀ ಇದೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಗಳು ಇಲ್ಲ ಅಂತಕ್ಕಂಥದ್ದನ್ನ ಇದು ಇಂಡಿಕೇಟ್ ಮಾಡುತ್ತೆ ಇದನ್ನ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಂತಾನೂ ಕೂಡ ಹೇಳ್ತಾರೆ ಮೂವತ್ತು ವರ್ಷದವರೆಗೂ ಇದಕ್ಕೆ ವ್ಯಾಲಿಡಿಟಿ ಇರುತ್ತೆ ಯಾವುದೇ ರೀತಿಯಂತಹ ಒಂದು ಪಾಸಿಬಿಲಿಟೀಸ್ ಗಳು ಇರಲ್ಲ ನೆಕ್ಸ್ಟ್ ಮೂವತ್ತು ವರ್ಷಕ್ಕೆ ಲೀಗಲ್ ಡಿಸ್ಪ್ಯೂಟ್ಸ್ ಆ ರೀತಿಯಂತಹ ಒಂದು ಸೈಟ್ಸ್ಗಳು ಅಥವಾ ಪ್ರಾಪರ್ಟೀಸ್ ಗಳ ಬರ್ತಕ್ಕಂಥದ್ದು ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಆನ್ಲೈನ್ ಫೆಸಿಲಿಟಿ ಕೂಡ ಈ ಒಂದು ಇ ಸಿ ಸರ್ಟಿಫಿಕೇಟ್ ಅಥವಾ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಗೆ ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ ಆಂಧ್ರಪ್ರದೇಶ ಒಡಿಶಾ ಕೇರಳ ಪಾಂಡಿಚೇರಿ ಹಾಗೆ ತಮಿಳುನಾಡು ತೆಲಂಗಾಣ ಉತ್ತರ ಪ್ರದೇಶದಂತಹ ಸ್ಟೇಟ್ಸ್ ಗಳಲ್ಲಿ ಅಂಡ್ ಆಬ್ವಿಯಸ್ಲಿ ಸ್ಟೇಟ್ ಟು ಸ್ಟೇಟ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇನ್ಸ್ ಗಳು ಆಗ್ತಾ ಇದ್ರೂ ಕೂಡ ಪರ್ಪಸ್ ಆಫ್ ದ ಸರ್ಟಿಫಿಕೇಟ್ ರಿಮೇನ್ಸ್ ದ ಸೇಮ್ ಸ್ಟೇಟಿನ ಅಫಿಷಿಷಿಯಲ್ ಪೋರ್ಟಲ್ ನ ವಿಸಿಟ್ ಮಾಡಿದ್ರೆ ನೀವು ಗೌರ್ಮೆಂಟ್ ಫಾರ್ಮ್ ಸೆಕ್ಷನ್ ಅಲ್ಲಿ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಹೋದ್ರೆ ಇದರಲ್ಲಿ ಈಸಿ ಅಪ್ಲಿಕೇಶನ್ ನಿಮ್ಗೆ ಸಿಗುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಡಾಪಿ ಡಾಕ್ಯುಮೆಂಟೇಷನ್ ಗಳನ್ನ ಅಟ್ಯಾಚ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ಸಬ್ ರೆಜಿಸ್ಟರ್ ಆಫೀಸ್ ಅಲ್ಲಿ ನಿಮ್ಮ ಅಕ್ನಾಲಜ್ಮೆಂಟ್ ಅನ್ನ ನೀವು ಅಲ್ಲಿ ಪಡಬೇಕಾಗುತ್ತೆ ಸೊ ಬೇಸಿಕಲಿ ಎಕ್ಸ್ಪೆಕ್ಟ್ ಇನ್ಸ್ಪೆಕ್ಷನ್ಸ್ ಅದೆಲ್ಲ ಆದಮೇಲೆ ಬಂದು ಅವರನ್ನೇ ಇನ್ಸ್ಪೆಕ್ಷನ್ ಮಾಡ್ತಾರೆ ವೆರಿಫಿಕೇಶನ್ ಮಾಡ್ತಾರೆ ಎಲ್ಲ ಆದ್ಮೇಲೆ ಆನ್ಲೈನ್ ವೆರಿಫಿಕೇಶನ್ ಪ್ರೊಸೆಸ್ ಓವರ್ ಆಲ್ ಪ್ರೊಸೆಸ್ ಟು ಟು ತ್ರೀ ಡೇಸ್ ತಗೊಳುತ್ತೆ ಇಸಿ ನಿಮಗೆ ಆರರಿಂದ ಮೂವತ್ತು ವರ್ಕಿಂಗ್ ಡೇಸ್ ಒಳಗಡೆ ಸಿಗುತ್ತೆ ಈ ರೀತಿಯಂತ ಪ್ರೊಸೆಸ್ ಅಲ್ಲಿ ಸೊ ಯಾವಾಗ ನಾನ್ ಎನ್ಕಂಬ್ರನ್ ಸರ್ಟಿಫಿಕೇಟ್ ನಿಮ್ಗೆ ಸಿಗುತ್ತೋ ಇದನ್ನ ಎನ್ಇ ಸಿ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಲೀಗಲ್ ಡಿಸ್ಯೂಟ್ ಬರ್ತಕ್ಕಂತ ಪಾಸಿಬಿಲಿಟಿ ಇದರಲ್ಲಿ ನೀವು ಸೇಫ್ ಆಗಿ ಬೈ ಮಾಡಬಹುದು ಅಂತಕ್ಕಂಥ ವಿಷಯವನ್ನ ಇಂಡಿಕೇಟ್ ಮಾಡುತ್ತೆ ಡಾಕ್ಯುಮೆಂಟೇಶನ್ ಆಗಿದೆ ನೆಕ್ಸ್ಟ್ ಬರ್ತಕ್ಕಂಥ ಮೇನ್ ಪಾಯಿಂಟ್ ಈಗ ಒಂದು ಸೈಟ್ ಇದೆ ಪರ್ಟಿಕ್ಯುಲರ್ ಸೈಟ್ ಇದೆ ಅದು ಗೌರ್ಮೆಂಟ್ ಅಂಡರ್ ಇರುತ್ತೆ ಬಟ್ ಕೆಲವೊಂದಿಷ್ಟು ಬಿಲ್ಡರ್ಸ್ ಗಳು ಏನ್ ಮಾಡ್ತಾರೆ ಅದನ್ನ ನಮ್ದೆ ಅಂತ ಹೇಳ್ಕೊಂಡು ಮಾರ್ಬಿಡ್ತಾರೆ ಇನಿಷಿಯಲ್ ಅಡ್ವಾನ್ಸ್ ತಗೊಳ್ಳೋದ್ರ ಮೂಲಕ ಅಥವಾ ಈ ರೀತಿಯಂತ ವಿಷಯಗಳಲ್ಲಿ ಮೋಸಗಳನ್ನ ಮಾಡತಕ್ಕಂಥ ಇರುತ್ತೆ ಇನ್ಫ್ಯಾಕ್ಟ್ ಇದು ರಿಯಲ್ ಲೈಫ್ ಅಲ್ಲೂ ಕೂಡ ಆಗಿರತಕ್ಕ ನಾನೂರ ಐವತ್ತು ಫ್ಯಾಮಿಲೀಸ್ ಗಳಿಗೆ ಮೋಸ ಆಗಿರುತ್ತೆ ಬಿಲ್ಡರ್ಸ್ ಕಡೆಯಿಂದ ಸೆಲ್ಲಿಂಗ್ ಪ್ರಾಪರ್ಟೀಸ್ ಆನ್ ಗೌರ್ಮೆಂಟ್ ಓನ್ಡ್ ಲ್ಯಾಂಡ್ ಸೆಲ್ ಮಾಡೋದ್ರ ಮೂಲಕ ರೀಸೆಂಟ್ ದಿನಗಳಲ್ಲಿ

ಟೈಟಲ್ ಡೀಡ್ ಅಂತ ಹೇಳ್ಕೊಂಡು ಸೊ ಸೆಲ್ ಮಾಡ್ತಾ ಇರತಕ್ಕಂಥ ಬಿಲ್ಡರ್ ಇರ್ಬೋದು ಅಥವಾ ವ್ಯಕ್ತಿನ ಇರ್ಬೋದು ಅವರಿಗೆ ನಿಜವಾಗ್ಲೂ ಒಂದು ಅಥಾರಿಟಿ ಇದೆಯಾ ಇಲ್ವಾ ಅದನ್ನ ಸೆಲ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ತಕ್ಕಂತಹ ಡಾಕ್ಯುಮೆಂಟ್ ಇದಾಗಿರುತ್ತೆ ಸೊ ಹಾಗಾಗಿ ಒರಿಜಿನಲ್ ಟೈಟಲ್ ಅನ್ನ ಚೆಕ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ನೀವೇ ಖುದ್ದಾಗಿನೂ ಕೂಡ ಮಾಡಬಹುದು ಅಥವಾ ಥರ್ಡ್ ಪಾರ್ಟಿನ ಯೂಸ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಮಾಡಬಹುದಾಗಿರುತ್ತೆ ಸಪೋಸ್ ನೀವೇ ಇಲ್ಲಿ ಮಾಡ್ತಿದ್ರೆ ವೆರಿಫಿಕೇಶನ್ ಅಂತ ಅಂದ್ರೆ ಟೈಮ್ ಆಫ್ ಪರ್ಚೇಸ್ ನೀವು ಯಾವಾಗ ಪರ್ಚೇಸ್ ಮಾಡ್ತಾ ಇದ್ರ ಆ ರೀತಿ ಸಂದರ್ಭದಲ್ಲಿ ಡಾಕ್ಯುಮೆಂಟೇಶನ್ ನಿಮಗೆ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಇದನ್ನ ಕಂಪೇರ್ ಮಾಡ್ಲಿಕ್ಕೆ ಒಂದ್ ಯಾವ್ದು ರೆಫರೆನ್ಸ್ ಬೇಕಲ್ವಾ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನೀವು ಇದರ ಕಂಪೇರ್ ಿಗೆ ಡಾಕ್ಯುಮೆಂಟೇಶನ್ ತಗೊಂಡು ಟೈಟಲ್ ಲೀಡ್ ನ ತಗೊಂಡು ನೀವು ಕಂಪೇರ್ ಮಾಡಿ ಎರಡು ಕರೆಕ್ಟ್ ಇದೆಯಾ ಇಲ್ವಂತಕ್ಕಂಥದ್ದು ಚೆಕ್ ಮಾಡ್ತಕ್ಕಂಥದ್ದು ಸೂಕ್ತ ಸೊ ಬೆಟರ್ ವೇ ಇನ್ನೂ ಬೆಟರ್ ವೇ ಏನಪ್ಪಾ ಅಂತಂದ್ರೆ ಪ್ರಾಪರ್ಟಿ ಲಾಯರ್ಸ್ ಗಳನ್ನ ಒಂದ್ಸತಿ ಕನ್ಸಲ್ಟ್ ಮಾಡೋದ್ರ ಮೂಲಕ ಈ ಡಾಕ್ಯುಮೆಂಟೇಷನ್ಸ್ ಗಳನ್ನ ವೆರಿಫೈ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಈ ರೀತಿಯಂತ ಸಂದರ್ಭದಲ್ಲಿ ಯೂಶುವಲಿ ಟೈಟಲ್ ಸರ್ಚ್ ರಿಪೋರ್ಟ್ ಅಂತಕ್ಕಂಥ ರಿಪೋರ್ಟ್ ಅನ್ನ ಕೊಡ್ತಾರೆ ಲಾಯರ್ ಗಳು ಬೆಸ್ಟ್ ಒಂದು ಡಿಫೆನ್ಸಿವ್ ಮೆಕ್ಯಾನಿಸ್ ಅಂತ ಹೇಳ್ಬೋದು ಇನ್ ಕೇಸ್ ಲೀಗಲ್ ಡಿಸ್ಪ್ಯೂಟ್ಸ್ ಗಳು ಏನಾರು ಬಂತು ಅಂತಂದ್ರೆ ಇದನ್ನ ಇಟ್ಕೊಂಡು ನೀವು ಆರಾಮಾಗಿ ಮ್ಯಾನೇಜ್ ಮಾಡಬಹುದಾಗಿರುತ್ತೆ ಸೊ ಒಂದ್ಸತಿ ಎಲ್ಲ ಫೈನಲೈಸ್ ಆದ್ಮೇಲೆ ಮಾರ್ಕೆಬಲ್ ಅಂತಕ್ಕಂತಹ ವಿಷಯವಾಗಿ ಮಾರ್ಕೆಬಲ್ ಸರ್ಟಿಫಿಕೇಟ್ ನಿಮಗೆ ಲಾಯರ್ ಇಂದ ಬರಬೇಕಾಗುತ್ತೆ ಮಾರ್ಕೆಬಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಮತ್ತೆ ನೀವು ಸೆಲ್ ಮಾಡ್ತಕ್ಕಂಥ ಅಥರಿಟಿ ನಿಮ್ಗೆ ಇರುತ್ತೆ ಆಸ್ ಅ ಓನರ್ ಆಗಿ ನಾಲ್ಕನೇದಾಗಿ ಬರ್ತಕ್ಕಂತ ಡಾಕ್ಯುಮೆಂಟೇಷನ್ ಪ್ರಕಾರ ನೋಡ್ತೀವಿ ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ಸಮಯದಲ್ಲಿ ನಲವತ್ತೊಂದು ಸಾವಿರ ಹೋಮ್ ಗಳು ಸಿಗ್ನಿಫಿಕೆಂಟ್ ಡಿಲೇಸ್ ಬೇಸಿಕಲಿ ಅವರ ಮನೆಗಳಿಗೆ ಅಮೌಂಟ್ ಕೊಟ್ಟಿರ್ತಾರೋ ಅದನ್ನ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಅವರಿಗೆ ಡಿಲೇ ಆಗಿರ್ತಕ್ಕಂಥದ್ದು ಸ್ಟಕ್ ಆಗಿರ್ತಕ್ಕಂಥ ಪ್ರೊಜೆಕ್ಟ್ಸ್ ಗಳನ್ನ ಎನ್ ಬಿ ಸಿ ಗೌರ್ಮೆಂಟ್ ಬ್ಯಾಕ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಇದು ಇವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ಆರ್ಡರ್ ಪ್ರಕಾರ ಇವಾಗ ಎರಡ್ ಸಾವಿರದ ಇಪ್ಪತ್ ಮೂರರ ಪ್ರಕಾರ ಯಾರು ಇನ್ನೂ ಡಾಕ್ಯುಮೆಂಟೇಷನ್ಸ್ ಗಳನ್ನ ವೆರಿಫೈ ಮಾಡಿಲ್ವೋ ಬೇಸ್ಡ್ ಆನ್ ದೇರ್ ಫ್ಲಾಟ್ಸ್ ಯಾವ್ದೋ ಅಲಾಕಟಿತ್ತು ಅಲಾಕಟಿನ ಪ್ರಕಾರ ಅವರು ವೆರಿಫೈ ಮಾಡ್ಕೊಂಡಿಲ್ಲ ಅಂತಂದ್ರೆ ಫೈನಲ್ ನೋಟಿಸ್ ಸುಪ್ರೀಂ ಕೋರ್ಟ್ ಇಂದ ಇವರಿಗೆ ಬಂದಿರುತ್ತೆ ಇದರಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಡಾಕ್ಯುಮೆಂಟ್ ಅಗ್ರಿಮೆಂಟ್ ಆಫ್ ಸೇಲ್ಸ್ ಅಂತ ಹೇಳ್ಕೊಂಡು ಸೊ ಸ್ಪರ್ ರೂಲ್ಸ್ ಹತ್ತು ಪರ್ಸೆಂಟೇಜ್ ನ ಒಳಗಡೆ ಏನಾರು ಅಡ್ವಾನ್ಸ್ ಈ ತರದ ಅಮೌಂಟ್ ಗಳನ್ನ ತಗೊಂಡಾಗ ಈ ರೀತಿಯಂತಹ ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ನ ಮಾಡ್ಕೊಂಡೇನೆ ಎಂಟ್ರಿ ಆಗಬೇಕು ಗೆ ಅಂತಕ್ಕಂತಹ ರೂಲ್ಸ್ ಪ್ರೇರಾ ಮಾಡಿದೆ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಅಂದ್ರೆ ಒಬ್ರು ಸೆಲ್ಲರ್ ಇಬ್ಬರು ಇದಾರೆ ಅಂತಂದ್ರೆ ಅವ್ರ ಇಬ್ಬರ ಅಲ್ಲಿ ಆಗಿರ್ತಕ್ಕಂಥ ಡೀಲ್ ಅನ್ನ ಅಫಿಷಿಯಲಿ ಅಬ್ಲಿಗೇಟ್ ಮಾಡ್ಲಿಕ್ಕೆ ಅವ್ರನ್ನ ಅಥವಾ ಅಫಿಶಿಯಲಿ ಅವ್ರನ್ನ ಆ ಒಂದು ಡಾಕ್ಯುಮೆಂಟೇಶನ್ ಒಳಗೆ ತರಲಿಕ್ಕಿರತಕ್ಕಂಥ ಮೇನ್ ಡಾಕ್ಯುಮೆಂಟೇಶನ್ ಇದಿಲ್ಲ ಅಂತ ಅಂದ್ರೆ ಯಾವ್ದೇ ರೀತಿಯಂತ ಡೀಲ್ ಆಗಿಲ್ಲ ಅಂತ ಅವರು ಒಂದ್ ಕಡೆ ಹೇಳ್ಕೋಬಹುದಾಗಿರುತ್ತೆ ಸೊ ಹಾಗಾಗಿ ಎಫ್ ಎಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಇನ್ನೊಂದು ಡಾಕ್ಯುಮೆಂಟೇಶನ್ ಕೂಡ ಬರುತ್ತೆ ಸೇಲ್ ಡೀಡ್ ಅಂತ ಹೇಳ್ಕೊಂಡು ಇದೆ ಮಿಡ್ಲೂ ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊಡ್ತಾರೆ ಎ ಎಫ್ ಎಸ್ ಬಿಫೋರ್ ದ ಸೇಲ್ಸ್ ಅಥವಾ ಡೀಲ್ ಆಗೋದಕ್ಕಿಂತ ಮುಂಚೆ ಮಾಡ್ತಕೊಳ್ತಕ್ಕಂತಹ ಒಂದು ಅಗ್ರಿಮೆಂಟ್ ಆಗಿರುತ್ತೆ ವೆರಿನ್ ಸೇಲ್ ಡೀಡ್ ಬಂದು ಅಟ್ ದ ಟೈಮ್ ಆಫ್ ಪರ್ಚೇಸ್ ಅಟ್ ದ ಟೈಮ್ ಆಫ್ ಟ್ರಾನ್ಸಾಕ್ಷನ್ ಯೂಸ್ ಆಗ್ತಕ್ಕಂತಹ ಡಾಕ್ಯುಮೆಂಟೇಷನ್ ಆಗಿರುತ್ತೆ ವೆಲ್ ನಾನು ಇಲ್ಲಿವರೆಗೂ ಡಿಸ್ಕಶನ್ ಮಾಡಿರತಕ್ಕಂತ ಎಲ್ಲ ಪಾಯಿಂಟ್ಸ್ ಗಳು ಅಂಡರ್ ಕನ್ಸ್ಟ್ರಕ್ಷನ್ ಇರ್ಲಿಕ್ಕೆ ಇರ್ತಕ್ಕಂತಹ ಒಂದು ಪ್ರಾಪರ್ಟೀಸ್ ಗಳಿಗೆ ಚೆಕ್ ಮಾಡಲೇಬೇಕಾಗುತ್ತೆ ಇದರ ಜೊತೆಗೆ ಇವಾಗ ಮೂವ್ ಆಗೋಣ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಪರ್ಟಿ ಟು ಮೂವ್ ರೆಡಿ ಟು ಮೂವ್ ಇರ್ತಕ್ಕಂತಹ ಪ್ರಾಪರ್ಟೀಸ್ ಗಳಿಗೆ ನೀವೇನಾದ್ರು ಪ್ಲಾನ್ ಮಾಡ್ಕೊಳ್ತಿದ್ರ ಅಥವಾ ಆಲ್ರೆಡಿ ಇದೆ ತಗೊಳ್ತು ಅನ್ಕೊಂಡಿದ್ರ ಅಂತ ಅಂತಂದ್ರೆ ಇಲ್ಲಿ ಅಡಿಷನಲ್ ಆಗಿ ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ಸ್ ಗಳು ನಿಮಗೆ ಬೇಕಾಗುತ್ತೆ ಒಂದ್ಸತಿ ಪ್ರೊಜೆಕ್ಟ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ರೆ ಕಂಪ್ಲೀಟ್ ಪ್ರಾಜೆಕ್ಟ್ ಅಂತ ಅಂದ್ರೆ ಅದರ ಮೇಲೆ ಸುಮಾರು ಗಳು ಸುಮಾರು ಕಡೆಯಿಂದ ಅವರು ಕಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಮೊದಲನೇದಾಗಿ ಅಥವಾ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಗಳಿಂದ ಈ ಒಂದು ಸರ್ಟಿಫಿಕೇಟ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಬಿಕಾಸ್ ಸ್ಟಾರ್ಮ್ ವಾಟರ್ ಡ್ರೈನ್ ಡಿಪಾರ್ಟ್ಮೆಂಟ್ ಸಿವಿಎಸ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎನ್ವಾರ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಟ್ರಾಫಿಕ್ ಅಂಡ್ ಕೋಆರ್ಡಿನೇಷನ್ ಡಿಪಾರ್ಟ್ಮೆಂಟ್ ಚೀಫ್ ಫೈರ್ ಆಫೀಸರ್ ಕಡೆಯಿಂದ ಹಾಗೆ ಏರ್ಪೋರ್ಟ್ ಅಥಾರಿಟಿಯಿಂದ ಪೊಲ್ಯೂಷನ್ ಬೋರ್ಡ್ ಗಳಿಂದ ಕೂಡ ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ ಗಳಿಂದ ಒ ಸಿ ತಗೊಳ್ತಕ್ಕಂಥದ್ದು ಸೂಕ್ತ ರೆಡಿ ಟು ಮೂವ್ ಪ್ರಾಪರ್ಟಿಗೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಕೇಸಲ್ಲಿ ಒ ಸಿ ಸಿಗಲ್ಲ ಇಂಟಿಮೇಷನ್ ಆಫ್ ಡಿಸ್ಅಪ್ರೂವಲ್ ಅಂತ ಹೇಳ್ಕೊಂಡು ಸರ್ಟಿಫಿಕೇಶನ್ ಯಾವುದೇ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಇಂದ ಬಂದ್ರು ಕೂಡ ಕಂಪ್ಲೀಟ್ ಕ್ಲಿಯರ್ ಇಲ್ಲ ಎಂಟೈರ್ ಪ್ರಾಪರ್ಟಿ ಒಂದು ಡೀಟೇಲ್ಸ್ ಗಳು ಸೊ ಹಾಗಾಗಿ ಆ ರೀತಿ ಅಂತ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಲೆವೆಲ್ ಹೆಜ್ಜೆ ಇರ್ತಕ್ಕಂಥದ್ದು ಸೂಕ್ತ ಅಲ್ಲ ಕಂಪ್ಲೀಟ್ ಎನ್ಓ ಸಿ ಇದೆ ಅಂತಂದ್ರೆ ಮಾತ್ರ ಮೂವ್ ಆಗ್ತಕ್ಕಂಥದ್ದು ಸೂಕ್ತ ಇನ್ನು ಆರನೇದಾಗಿ ಬರ್ತಕ್ಕಂಥ ಡಾಕ್ಯುಮೆಂಟೇಶನ್ ರೆಡಿ ಟು ಮೂವ್ ಗಳಲ್ಲಿ ಎಸ್ಪೆಷಲಿ ನೋಡಬೇಕಾಗಿರತಕ್ಕಂಥದ್ದು ಆಕ್ಯುಪೇ ಸರ್ಟಿಫಿಕೇಟ್ ರೀಸೆಂಟ್ ದಿನಗಳಲ್ಲಿ ಅಂದ್ರೆ ಬೆಂಗಳೂರಲ್ಲಿ ವಿಷಯ ಬಿಬಿಎಂಪಿ ಎರಡು ಸಾವಿರ ಯೂನಿಟ್ಸ್ ಗಳು ಟೋಬಾ ಸಿಟಿ ಅಪಾರ್ಟ್ಮೆಂಟ್ ಗಳಲ್ಲಿ ಫೇಕ್ ಎನ್ಓಸಿ ಇಟ್ಕೊಂಡಿದ್ರು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಓಸಿ ಅಥವಾ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನ ಕ್ಯಾನ್ಸಲ್ ಮಾಡಿದೆ ಇನ್ಫ್ಯಾಕ್ಟ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕಂಪ್ಲೀಟೆಡ್ ಪ್ರೊಜೆಕ್ಟ್ಸ್ ಗಳಿಗೆ ಒನ್ ಆಫ್ ದ ಕೀ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ತಪ್ಪಾಗದು ಹೆಸರು ಹೇಳೋ ಪ್ರಕಾರನೇ ರೆಡಿ ಟು ಬಿ ಅಕ್ಯುಪೈಡ್ ಇರತಕ್ಕಂತಹ ಸ್ಟೇಟ್ ಇದು ಇಂಡಿಕೇಟ್ ಮಾಡುತ್ತೆ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಇದೆ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಆಸ್ ಅ ಮೂವ್ ಆಗಬಹುದು ಯಾವುದೇ ರೀತಿಯ ಲೀಗಲ್ ಡಿಸ್ಪ್ಯೂಟ್ಸ್ ಗಳು ಲೀಗಲ್ ಪ್ರಾಬ್ಲಮ್ಸ್ ಗಳು ಅಥವಾ ಏನೋ ಒಂದು ಇಶ್ಯೂಸ್ಗಳು ಅದರಲ್ಲಿಲ್ಲ ಆರಾಮಾಗಿ ನೀವು ಮೂವ್ ಆಗಬಹುದು ಅಂತಕ್ಕಂಥ ವಿಷಯವನ್ನ ಈ ಸರ್ಟಿಫಿಕೇಟ್ ನಮಗೆ ತೋರಿಸಿಕೊಡುತ್ತೆ ಹಾಗೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಪಾರ್ಷಿಯಲ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನು ಕೂಡ ಇಶ್ಯೂ ಮಾಡ್ತಾರೆ ಸೊ ಬೇಸಿಕಲಿ ಇದರ್ ಪಿ ಸಿ ಅಥವಾ ನಾರ್ಮಲ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ದೇನೆ ರೆಡಿ ಟು ಮೂವ್ ಪ್ರಾಪರ್ ಹೆಜ್ಜೆ ಇರ್ತಕ್ಕಂಥದ್ದು ಡೆಫಿನೆಟ್ಲಿ ಡೇಂಜರಸ್ ಅಂತ ಹೇಳ್ಬೋದು ಇದ್ರೆ ಮಾತ್ರ ನಾವು ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ತಕ್ಕಂಥದ್ದು ಸೂಕ್ತ ಇನ್ನ ನೆಕ್ಸ್ಟ್ ಬರ್ತಕ್ಕಂಥ ಡಾಕ್ಯುಮೆಂಟೇಷನ್ ಪವರ್ ಆಫ್ ಅಟರ್ನಿ ಅಂತ ಹೇಳ್ಕೊಂಡು ಯೂಜ್ವಲಿ ಏನಾಗುತ್ತೆ ಇದೆಲ್ಲ ಎಲ್ಲ ಕಡೆಗೂ ಅಪ್ಲೈ ಆಗ್ತಕ್ಕಂಥದ್ದು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಟ್ರಾನ್ಸಾಕ್ಷನ್ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಅಥಾರಿಟಿಯನ್ನ ಥರ್ಡ್ ಪಾರ್ಟಿನೂ ಕೂಡ ಹೊಂದಿದ್ದಾರೆ ಅಂತಕ್ಕಂಥ ಪವರ್ ಆಫ್ ಅಟರ್ನಿ ಅವ್ರಿಗೆ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ಈಕ್ವಲ್ ರೈಟ್ಸ್ ಗಳಿರುತ್ತೆ ಡ್ಯೂಟಿ ಅಥವಾ ಡೀಲ್ ಅಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಸೊ ಹಾಗಾಗಿ ಡೀಲ್ ಅನ್ನ ಒಪ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಹೆಜ್ಜೆ ಇಡೋದಕ್ಕಿಂತ ಮುಂಚೆ ಜನರಲ್ ಪವರ್ ಆಫ್ ಅಟರ್ನಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಅಥವಾ ಅದ್ರ ಥ್ರೂ ಟ್ರಾನ್ಸಾಕ್ಷನ್ಸ್ ಗಳು ಏನಾರು ಆಗಿದೆಯಾ ಅಂತಕ್ಕಂಥ ಚೆಕ್ ಮಾಡ್ತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇಲ್ಲಿ ಸೊ ಇನ್ ಕೇಸ್ ಅವ್ರಿಗೆ ಏನಾದರೂ ಜನರಲ್ ಪವರ್ ಇದೆ ಈ ರೀತಿಯಂತವ ಪವರ್ ಆಫ್ ಅಟರ್ನಿ ಅವ್ರ ಕಡೆ ಇದೆ ಅಂತಂದ್ರೆ ಅವರು ಲ್ಯಾಂಡ್ ರೆಕಾರ್ಡ್ಸ್ ಗಳನ್ನ ಮಾಡಿಫೈ ಮಾಡ್ಬೋದಾಗಿರುತ್ತೆ ರೀಸೆಂಟ್ ದಿನಗಳಾಗಿರ್ತಕ್ಕಂಥ ಸುದ್ದಿನೇ ದೆಲ್ಲಿಯಲ್ಲಿ ಈ ರೀತಿಯಂತ ವಿಷಯಗಳು ನಡೆದಿರುತ್ತೆ ರಫ್ಲಿ ನಲವತ್ತು ಕೋಟಿ ಅಷ್ಟು ಪ್ರೈಮ್ ಪ್ಲಾಟ್ ಗುರುಗಾಂವ್ ಅಲ್ಲಿ ಆರು ಕೋಟಿಗಳಿಗೆ ಮಾತ್ರ ಡೀಲ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡಿರ್ತಕ್ಕಂಥ ವಿಷಯಗಳು ಕೂಡ ನಡೆದಿದೆ ಸೊ ಈ ಡಾಕ್ಯುಮೆಂಟೇಷನ್ ನೀವು ಚೆಕ್ ಮಾಡಬೇಕಾಗಿರ್ತಕ್ಕಂಥ ಇನ್ ಕೇಸ್ ಈ ಪಾಯಿಂಟ್ಸ್ ಇದೆಯಾ ಅಂತ ಹೇಳ್ಕೊಂಡು ಸೆಲ್ ದ ಪ್ರಾಪರ್ಟಿ ಆನ್ ಬಿಹಾಫ್ ಆಫ್ ದ ಓನರ್ ಓನರ್ ಇಲ್ಲ ಅಂತಂದ್ರೂ ಸೆಲ್ ಮಾಡ್ತಕ್ಕಂತಹ ಒಂದು ಪವರ್ ಆಫ್ ಅಟರ್ನಿ ಅವ್ರಿಗೆ ಏನಾದ್ರು ಇದೆಯಾ ಹಾಗೆ ಸೆಲ್ ಡೀಡ್ ಗೆ ಸೈನ್ ಮಾಡ್ತಕ್ಕಂತಹ ಬಿಹಾಫ್ ಆಫ್ ಓನರ್ ಓನರ್ ಬದಲು ಅವರೇ ಸೈನ್ ಮಾಡತಕ್ಕಂತಹ ಒಂದು ಪಾಸಿಬಿಲಿಟಿ ಅವರಿಗೆ ಇದೆಯಾ ಅಟ್ ಸೇಮ್ ಟೈಮ್ ಆಲ್ ನೆಸೆಸಿಟಿ ಆಕ್ಷನ್ಸ್ ಗಳನ್ನ ಲೆಜಿಟಮೇಟ್ ಟ್ರಾನ್ಸ್ಫರ್ ಅನ್ನ ಕಂಪ್ಲೀಟ್ ಆಗಿ ಮಾಡ್ತಕ್ಕಂಥ ಪಾಸಿಬಿಲಿಟಿ ಏನಾರು ಅವ್ರಿಗೆ ಇದೆಯಾ ಪವರ್ ಆಫ್ ಆಟರ್ನಿಯಲ್ಲಿ ಅಂತಕ್ಕಂಥ ಚೆಕ್ ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಹಾಗೆ ಇದರಲ್ಲಿ ಇನ್ನು ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ಸ್ ಗಳು ಬರುತ್ತೆ ಅದರ ಮಾಹಿತಿಯನ್ನು ನಾನು ತೋರಿಸ್ತಾ ಇದ್ದೀನಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಬೇಸಿಕಲಿ ಇದು ಆನ್ ಗೋಯಿಂಗ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಗಳಿದೆ ಅಂತ ಅಂದ್ರೆ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದನ್ನ ಕನ್ಫರ್ಮೇಷನ್ ಕೊಡುತ್ತೆ ಬೇಸಿಕಲಿ ಆಫ್ಟರ್ ರಿಸೀವಿಂಗ್ ದ ಅಪ್ರೂವಲ್ಸ್ ಗಳು ಲೋಕಲ್ ಅಥಾರಿಟೀಸ್ ಗಳಿಂದ ಅಪ್ರೂವಲ್ಸ್ ಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ತಗೊಳ್ತಕ್ಕಂಥ ಸರ್ಟಿಫಿಕೇಟ್ ಇದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ತಕ್ಕಂಥ ಸೂಕ್ತ ಹಾಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಸಿ ಎಲ್ ಯು ಅಪ್ರೂವಲ್ ಅಂತ ಹೇಳ್ತಾರೆ ಸೊ ಇದು ಲ್ಯಾಂಡ್ ಅನ್ನು ನೀವು ಬೈ ಮಾಡ್ತಿದ್ರ ನಾನ್ ಅಗ್ರಿಕಲ್ಚರ್ ಪರ್ಪಸಸ್ ಗಳಿಗೆ ಅಂತ ಅಂದ್ರೆ ಈ ರೀತಿಯಾದಂತಹ ಒಂದು ಡಾಕ್ಯುಮೆಂಟೇಶನ್ ಹೊಂತಕ್ಕಂಥದ್ದು ಸೂಕ್ತ ಪಿ ಟಿ ಸಿ ಎಲ್ ಎಂಡೋರ್ಸ್ಮೆಂಟ್ ಅಂತ ಬರುತ್ತೆ ಸೊ ಬೇಸಿಕಲಿ ಎಸ್ ಸಿ ಎಸ್ ಟಿ ಕಮ್ಯುನಿಟೀಸ್ ಗಳಿಗೆ ಯಾವುದೇ ರೀತಿಯಾದಂತಹ ಈ ಒಂದು ಕಮ್ಯುನಿಟಿಗೆ ಸೆಕ್ಷನ್ ಆಗಿಲ್ಲ ಈ ಅಂತ ಸಂದರ್ಭದಲ್ಲಿ ಸೇಫ್ ಅಂಡ್ ವ್ಯಾಲಿಡ್ ಆಗಿರುತ್ತೆ ನಾರ್ಮಲ್ ಬೈಯರ್ಸ್ ಗಳಿಗೆ ಹಾಗೆ ಯುಟಿಲಿಟಿ ಬಿಲ್ಸ್ಗಳು ವಾಟರ್ ಬಿಲ್ಸ್ಗಳು ಇರ್ಬೋದು ಎಲೆಕ್ಟ್ರಿಸಿಟಿ ಗ್ಯಾಸ್ ಬಿಲ್ಸ್ಗಳು ಈ ಎಲ್ಲ ಪೇಮೆಂಟ್ಸ್ ಗಳನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ತಕ್ಕಂಥ ಸೂಕ್ತ ಓನರ್ನ ಹೆಸರಲ್ಲೇ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಇದು ಇಂಡಿಕೇಟ್ ಮಾಡುತ್ತೆ ಮದರ್ ಡೀಡ್ ಅಂತ ಹೇಳ್ತಾರೆ ಒರಿಜಿನ್ ಆಫ್ ದ ಪ್ರಾಪರ್ಟಿ ಎಲ್ಲಿಂದ ನೇಟಿವ್ ಆಗಿ ಬಂದಿರತಕ್ಕಂಥದ್ದು ಪ್ರಾಪರ್ಟಿ ಸೊ ಬೇಸಿಕಲಿ ಒಂದು ನೆಟ್ವರ್ಕ್ ಈಗ ಒಬ್ಬರು ಪರ್ಚೇಸ್ ಸೆಲ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಕಂಪ್ಲೀಟ್ ನಮಗೆ ತೋರಿಸ್ಕೊಡುತ್ತೆ ಓನರ್ಶಿಪ್ ಡೈನೇಜ್ ಅಂತ ಹೇಳ್ತಾರೆ ಹಾಗೆ ಪೊಸೆಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಇದನ್ನ ಬಿಲ್ಡರ್ ಕಡೆಯಿಂದ ಫಸ್ಟ್ ಗೆ ಇಶ್ಯೂ ಮಾಡ್ತಕ್ಕಂತಹ ಸರ್ಟಿಫಿಕೇಟ್ ಇದು ಸೊ ರೀಸೇಲ್ ಮಾಡ್ತಿದ್ದಾರೆ ಅಂತಂದ್ರೆ ಆ ರೀತಿ ಅಂತ ಸಂದರ್ಭದಲ್ಲಿ ಅವರಿಗೆ ನಿಜವಾಗ್ಲೂ ಪೊಸೆಷನ್ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಅಂತಕ್ಕಂಥ ಚೆಕ್ ಮಾಡ್ತಕ್ಕಂಥದ್ದು ಕೂಡ ಸೂಕ್ತ ನೆಕ್ಸ್ಟ್ ಶೇರ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಸೊ ಇನ್ ಕೇಸ್ ಫ್ಲಾಟ್ಸ್ ಗಳನ್ನ ಸೆಲ್ ಮಾಡ್ತಾ ಇದಾರೆ ಕೋಪರೇಟಿವ್ ಸೊಸೈಟೀಸ್ ಗಳಲ್ಲಿ ಅಂತ ಅಂದಾಗ ಓನರ್ಶಿಪ್ ಟ್ರಾನ್ಸ್ಫರ್ಸ್ ಗಳು ಹಾಗೆ ಎಷ್ಟು ಪ್ರೀವಿಯಸ್ ಓನರ್ಸ್ ಗಳು ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ಸರ್ಟಿಫಿಕೇಟ್ ಇದು ಶೇರ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಮನೆ ಇರ್ಲಿ ಪ್ರಾಪರ್ಟಿ ನಾವು ಬೈ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾ ಒಳ್ಳೆಯ ವಿಷಯನೇ ಬಟ್ ದಟ್ ದ ಸೇಮ್ ಟೈಮ್ ರಿಯಲ್ ಎಸ್ಟೇಟ್ ಗಳಲ್ಲಿ ಸುಮಾರು ವಿಷಯವಾಗಿ ನಮಗೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ ನಾನು ಇವಾಗ ಕವರ್ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ ಗಳಷ್ಟೇನೆ ಪ್ರೊಸೆಸ್ ಗಳಲ್ಲಿ ಇನ್ನೂ ಸುಮಾರು ರೀತಿಯಾದಂತಹ ಪ್ರೊಸೆಸ್ ಗಳು ಇದರಲ್ಲಿ ಬರುತ್ತೆ ಹಾಗಾಗಿ ಪ್ರತಿಯೊಂದನ್ನು ಸಿ ಎಲ್ಲ ನಾವೇ ಮಾಡಬೇಕು ಅಂತಲ್ಲ ಬಟ್ ಅಟ್ ಲೀಸ್ಟ್ ಬೇಸಿಕ್ ಮೇನ್ ಗೊತ್ತಿರತಕ್ಕಂಥ ವಿಷಯಗಳನ್ನು ತಿಳ್ಕೊಂಡ್ರೆ ಇದೇ ರೀತಿಯಾದಂತಹ ಮೋಸಕ್ಕೆ ಒಳಗಾಗ್ತಕ್ಕಂಥ ಪಾಸಿಬಿಲಿಟಿಸ್ಗಳು ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಪ್ರಶ್ನೆಗಳಿದ್ರೆ ಅಥವಾ ಡೌಟ್ಸ್ ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಏನಾದ್ರು ಕ್ಲಾರಿಫಿಕೇಶನ್ ಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನ ಕ್ಲಾರಿಫೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಇನ್ ಕೇಸ್ ನೀವೆಲ್ಲ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತ ಅಂದ್ರೆ ಇಷ್ಟ ಹೇಳ್ತಾ ಈ ವಿಡಿಯೋ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹ್ investment in securities market are subject to market risks read all the related documents carefully before investing please read the risk disclosure documents carefully before investing in equity shares derivatives mutual fund and all other instruments traded on the stock exchanges